A very good evening, students. This is Dashi Huddar. Today we'll start with investment management third class, that is approach to equity analysis. I hope previous class understood by each and every one students. I think it's clear. Problem ellaru maadi clear madkondre anthe heli bhaviskotta third module na start martini. It's all about equity analysis. See here, equity analysis band kudle we are going to concentrate on two things. First one is fundamental analysis and second one is technical analysis. Fundamental analysis is all about you have to predict the price movement of the share. In market alli price share price fluctuation agutalla adana advance agi nu predict madodike na fundamental analysis ku kareetivi. Aa predict madidanta price anna nu enadru graph alli torisidre adakke na technical analysis ante kareetivi. Technical analysis andre you have to use some graphs, bar graphs, chart, कैंडल चार्ट लाइक इट सीम्स लाइक ए कैंडल एल्लारू कैंडल नोडिद्रल्ल रि आ कैंडल टाइपे ओंदु डिसैन चित्र बरुत्ते मार्केटल्लि नीवु विजिट माड्रे अदक्के नावु कैंडल चार्ट अंत हेळि करीतेवि अदन्न इट्कोंडु एनु माडबहुदु नावु टुडे ओपन एष्टु आगिदे क्लोजिंग एष्टु आगुत्ते सो वीक्ली क्लोजिंग एष्टु अद वीक्ली ओपनिंग एष्टु अद सो वीक यार दूस जास्ति ट्रेड आगिद अदनेल्ल नावु ईजियागि चार्ट मुखांतर फैंड औट माडबहुदु मत्तु इन्वेस्टमेंट माडोकिंत मुंचे Always we have to prepare technical analysis as well as fundamental analysis. Then only you have to make ready for investment your money. Then only now investment maadbeku illandre it is we have to face a difficulty in future. So adarkoskara namu en maartivi namage ashta time illa ant heli now broker anna appointment maadkottivi adnella nimge previous class alli nodidri. So new daily ನ್ಯೂಸ್ ನೋಡ್ತಿರಂದ್ರೆ ಸಿ ಎನ್ ಬಿ ಸಿ ನ್ಯೂಸ್ ಚಾನಲ್ಲು ಅಥವಾ ಯಾವುದಾದ್ರೂ ನ್ಯೂಸ್ ಚಾನಲ್ ನೋಡ್ತಿರಂದ್ರೆ ಅಲ್ಲಿ ಗ್ರಾಫ್ ಮುಖಾಂತರ ಹಿಂಗೆ ಕ್ರಾಸ್ ವೈಸ್ ಹೋಗ್ತಿರೋದು ನೋಡ್ರಿ ದಟ್ ಈಸ್ ಆಲ್ ಅಬೌಟ್ ಚಾರ್ಟ್ ಅಂತ ಹೇಳಿ ಕರಿತೀವಿ ಸೊ ಪೂರ ಡೌನ್ ಹೋಗಿತ್ತಂದರೆ ದ ಮಾರ್ಕೆಟ್ ಈಸ್ ಫಾಲಿಂಗ್ ಡೌನ್ ದಟ್ ಈಸ್ ಕಾಲ್ಡ್ ಬಿಯರ್ ಮಾರ್ಕೆಟ್ ಗ್ರಾಫ್ ಲೈನ್ ಕೆಳಗಡೆ ಹೊಂಟಿತ್ತಂದರೆ ಅದಕ್ಕೆ ನಾವು ಬಿಯರ್ ಮಾರ್ಕೆಟ್ ಅಂತ ಕರಿತೀವಿ ಅದನ್ನ ಅದರ ಮುಖಾಂತರ ಕಂಡು ಹಿಡಿತೀವಿ ನಾವು ಯೂಸಿಂಗ್ ಟೆಕ್ನಿಕಲ್ ಅನಾಲಿಸಿಸ್ ಸೊ ದೆನ್ ಅದೇ ಲೈನು ಮೇಲ್ಗಡೆ ಓದಿತ್ತಂದರೆ ಅದೇ ಲೈನು ಕೆಳಗಡೆ ಬಂದಂಥ ಲೈನು ಮೇಲ್ಗಡೆ ಓದಿತ್ತಂದರೆ ವಿ ಕಾಲ್ಡ್ ಆಸ್ ದಿ ಬುಲ್ ಮಾರ್ಕೆಟ್ ಬುಲ್ ಗೋಲಿ ಮಾರ್ಕೆಟ್ ಅಂತ ಹೇಳಿ ಕರಿತೀವಿ ಕನ್ನಡದಲ್ಲಿ ಅಂದರೆ ಪ್ರೈಸ್ ಆಫ್ ದಟ್ ಪರ್ಟಿಕ್ಯುಲರ್ ಶೇರ್ ಗೋಯಿಂಗ್ ವೆರಿ ಹೈ ಸೊ ಅದನ್ನು ನಾವು ಎದುರ ಮೇಲೆ ಪ್ರೆಡಿಕ್ಟ್ ಮಾಡ್ತೀವಿ ಅಂದರೆ ಯೂಸಿಂಗ್ ಫಂಡಮೆಂಟಲ್ ಅನಾಲಿಸಿಸ್ ಆ್ಯಸ್ ವೆಲ್ ಆ್ಯಸ್ ಯೂಸಿಂಗ್ ಟೆಕ್ನಿಕಲ್ ಅನಾಲಿಸಿಸ್ ಸೊ ಈ ಚಾಪ್ಟರ್ ನೀವು ಕಂಪ್ಲೀಟಾಗಿ ಓದ್ಕೊಂಡು ಕಂಪ್ಲೀಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಬಿಟ್ಟರೆ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಈಸಿಯಾಗಿ ಯಾವ ಸ್ಟಾಕ್ ಪ್ರೈಸು ಯಾವ ಟೈಮ್ಗೆ ಎಷ್ಟು ಅಮೌಂಟ್ ರೀಚ್ ಆಗುತ್ತೆ ಅಂತೇಳಿ ನಾವು ಪ್ರೆಡಿಕ್ಟ್ ಮಾಡಬಹುದು ಆ ಪ್ರೆಡಿಕ್ಟ್ ಮುಖಾಂತರ ನೀವು ಏನು ಮಾಡ್ಬೋದು ಅಲ್ಲಿ ಹೋಗಿ ಇನ್ವೆಸ್ಟ್ಮೆಂಟ್ ಆ ಶೇರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು ಸೊ ವಿದೌಟ್ ನಾಲೇಜ್ ಇಲ್ಲ ನಾಲೇಜ್ ಇಲ್ಲದೆ ಹೋಗಿ ಇನ್ವೆಸ್ಟ್ಮೆಂಟ್ ಆಗ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಸಾಧ್ಯವೇ ಇಲ್ಲರಿ ಸೊ ಇಟ್ಸ್ ಇಂಪಾಸಿಬಲ್ ಸೊ ಯು ಹ್ಯಾವ್ ಟು ಸಮ್ ಬೇಸಿಕ್ ನಾಲೇಜ್ ಅಬೌಟ್ ದಿ ಸ್ಟಾಕ್ ಮಾರ್ಕೆಟ್ ಸಮ್ ಬೇಸಿಕ್ ನಾಲೇಜ್ ಅಬೌಟ್ ದಿ ಶೇರ್ಸ್ ಅದಕ್ಕೋಸ್ಕರ ನಿಮ್ಗೆ ಇದನ್ನು ಸಿಲೆಬಸ್ ಇಟ್ಟಿದ್ದಾನೆ ರೀ ಸೊ ಪ್ರೀವಿಯಸ್ಲಿ ಈಗಾಗಲೇ ನೋಡ್ಕೊಂಡು ಬಂದಿರಿ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಬೆಟರ್ ಅಂತೇಳಿ ವೆದರ್ ಬಾಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾ ಪೋಸ್ಟ್ ಆಫೀಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾ ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾ ಅದನ್ನೆಲ್ಲ ಹೋಗಿ ನೋಡ್ಕೊಂಡು ಬಂದಿರಿ ಈಗ ಇನ್ವೆಸ್ಟ್ ಮಾಡೋ ಟೈಮ್ಗೆ ನಾವು ಏನು ಮಾಡಬೇಕು ಯಾವ ಥರ ಕ್ಯಾಲ್ಕುಲೇಷನ್ ಮಾಡಿದ್ರೆ ಆ ಪ್ರೈಸ್ ನಮಗೆ ರಿಟರ್ನ್ ಜಾಸ್ತಿ ಬರುತ್ತೆ ಅದನ್ನು ತಲೆಯಲ್ಲಿ ಇಟ್ಕೊಂಡು ಬಿಟ್ಟು ನಾವು ಮಾರ್ಕೆಟಲ್ಲಿ ಹೋಗಿ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಸೊ ಇನ್ವೆಸ್ಟ್ಮೆಂಟ್ ಮಾಡುವಾಗ ಈ ತ್ರೀ ಮೇನ್ ಥಿಂಗ್ಸ್ ಫಸ್ಟ್ ಒನ್ ಈಸ್ ಫಂಡಮೆಂಟಲ್ ಅನಾಲಿಸಿಸ್ ನೋಡಬೇಕು ಆಮೇಲೆ ಸೆಕೆಂಡ್ ಒನ್ ಬೇಸ್ಡ್ ಆನ್ ಫಂಡಮೆಂಟಲ್ ಅನಾಲಿಸಿಸ್ ಯು ಹ್ಯಾವ್ ಟು ಮೇಕ್ ಅ ಗ್ರಾಫ್ ದಟ್ ಈಸ್ ಟೆಕ್ನಿಕಲ್ ಅನಾಲಿಸಿಸ್ ಇವುಗಳನ್ನ ಇಟ್ಕೊಂಡು ಬಿಟ್ಟು ನೀವು ಮಾರ್ಕೆಟ್ ಪ್ರೈಸು ಮೂಮೆಂಟನ್ನು ಈಸಿಯಾಗಿ ಫೈಂಡ್ ಔಟ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಬೈಯಿಂಗ್ ಸೆಲ್ಲಿಂಗ್ ಕೂಡ ಮಾಡ್ಬೋದು ಮಾರ್ಕೆಟ್ ಪ್ರೈಸು ಡೌನ್ ಹೋಗ್ತಿತ್ತು ಅಂದರೆ ನಿಮ್ಮದು ಕ್ಯಾಲ್ಕುಲೇಷನ್ ಪ್ರಕಾರ ನೀವು ಇಮಿಡಿಯೇಟ್ಲಿ ಸೆಲ್ ಮಾಡಬೇಕ್ರಿ ಇಲ್ಲ ನಿಮ್ಮ ಮಾರ್ಕೆಟ್ ಪ್ರೈಸು ಏನದರ್ ಟೂ ಅವರ್ಸ್ ಏನದರ್ ಡೇ ಆಫ್ಟರ್ ಟುಮಾರೋ ಜಾಸ್ತಿ ಹೋದಿತ್ತಂದ್ರೆ ನೀವು ನಿಮ್ಮ ಕಡೆ ಸ್ಟೋರ್ ಮಾಡಿ ಆಮೇಲೆ ಫ್ಯೂಚರ್ ಕೂಡ ನೀವು ಸೆಲ್ ಮಾಡಿ ಪ್ರಾಫಿಟನ್ನು ಮಾಡ್ಕೋಬಹುದು ಸೊ ಅದೇ ಫಂಡಮೆಂಟಲ್ ಆ್ಯಂಡ್ ಟೆಕ್ನಿಕಲ್ ಅನಾಲಿಸಿಸ್ ಅಂತ ಹೇಳಿ ಕರಿತೀವಿ ಸಿ ಹಿಯರ್ ದ ಮೀನಿಂಗ್ ವಾಟ್ ಈಸ್ ಫಂಡಮೆಂಟಲ್ ಅನಾಲಿಸಿಸ್ ಅಂತೇಳಿ ಟೂ ಮಾರ್ಕ್ಸಿಗೆ ಕೇಳ್ತಾನೆ ಎಕ್ಸಾಮಲ್ಲಿ ವಾಟ್ ಈಸ್ ಫಂಡಮೆಂಟಲ್ ಅನಾಲಿಸಿಸ್ ಹಿಯರ್ ಫಂಡಮೆಂಟಲ್ ಅನಾಲಿಸಿಸ್ ಈಸ್ ದ ಮೆಥಡ್ ಯೂಸ್ ಟು ಡಿಟರ್ಮೈನ್ ದ ವ್ಯಾಲ್ಯೂ ಆಫ್ ದಿ ಸ್ಟಾಕ್ ಬೈ ಅನಾಲೈಸಿಂಗ್ ದಿ ಫೈನಾನ್ಷಿಯಲ್ ಡಾಟಾ ದಟ್ ಈಸ್ ಫಂಡಮೆಂಟಲ್ ಟು ದಿ ಕಂಪನಿ ಸಿ ಹಿಯರ್ For example, if you take any past 5 years balance sheet of that particular company, based on that you have to find out the value of that particular share. Future price na find out madodu. Yaa mukhatra find out madodri, analyzing madodu, fundamentals to the company. Financial data ini irthavalla, company secret data ini irthavalla, adnella thon bittu, you have to make a calculation. So that is all about fundamental analysis. The main things is to calculate fundamental analysis to know the intrinsic value of the share.
इंट्रेंसिक वैल्यू फाइंड आउट मोस्क ना फंडमेंटल एनालिसिस इंट्रेंसिक वैल्यू इट इस द वैल्यू ऑफ द स्टॉक यूज्ड टू फाइनेंशियल एज वेल एज इकोनॉमिक एनालिसिस टू प्रेडिक्ट द मूवमेंट ऑफ द स्टॉक प्राइस इन यूज फर्स्ट फाइनेंशियल अंत इकोनॉमिक एनालिसिस यूज मूवमेंट फाइंड आउट इट्स ऑल अबाउट टू नो द ट्रू वैल्यू ऑफ द शेयर To know the true value of that particular share, we call it as the intrinsic value of that particular share. In market price, athwa in fluctuation adantha price enavadru ond hesri ittrandre adakke intrinsic value anthe karitevi. To know the true value of that particular share, we call it as the intrinsic value of that particular share. Understood fundamental analysis andre enu gottaytre? ಒಂದು ಶೇರ್ ಪ್ರೈಸನ್ನ ಅಡ್ವಾನ್ಸ್ ಆಗಿ ನೀವು ಪ್ರೆಡಿಕ್ಟ್ ಮಾಡ್ರಂದ್ರೆ ಅದನ್ನು ನಾವು ಫಂಡಮೆಂಟಲ್ ಅನಾಲಿಸಿಸ್ ಅಂತೇಳಿ ಕರಿತೀವಿ ಯಾವ ಬೇಸ್ ಮುಖಾಂತರ ನೀವು ಶೇರ್ ಫೈಂಡ್ ಔಟ್ ಯಾವ ಶೇರ್ ಪ್ರೈಸನ್ನು ಪ್ರೆಡಿಕ್ಟ್ ಮಾಡೋದು ಬೇಸ್ಡ್ ಆನ್ ಎಕನಾಮಿಕ್ ಅನಾಲಿಸಿಸ್ ಬೇಸ್ಡ್ ಆನ್ ಅ ಫೈನಾನ್ಷಿಯಲ್ ಅನಾಲಿಸಿಸ್ ವಿಚ್ ಈಸ್ ಅವೈಲೇಬಲ್ ಇನ್ ದಟ್ ಪರ್ಟಿಕ್ಯುಲರ್ ಕಂಪನಿ ವೆಬ್ಸೈಟ್ ಅಂಡರ್ಸ್ಟುಡ್ ಅದಕ್ಕೆ ನಾವು ಫಂಡಮೆಂಟಲ್ ಅನಾಲಿಸಿಸ್ ಅಂತೇಳಿ ಕರಿತೀವಿ ಕನ್ನಡದಲ್ಲಿ ಮೂಲಭೂತ ವಿಶ್ಲೇಷಣೆ ಅಂತೇಳಿ ಕರಿತೀವಿ ಅಂದರೆ ಏನು ಇದು ಕಂಪನಿಗೆ ಮೂಲಭೂತವಾದ ಹಣಕಾಸಿನ ಮಾಹಿತಿಯನ್ನು ವಿಶ್ಲೇಷಿಸುವ ಮೂಲಕ ಷೇರುಗಳ ಮೌಲ್ಯವನ್ನು ನಿರ್ಧರಿಸಲು ಬಳಸುವ ಒಂದು ವಿಧಾನವಾಗಿದೆ ನೀವೇ ಪ್ರೀವಿಯಸ್ ಕ್ಲಾಸಲ್ಲಿ ಕ್ರೆಡಿಟ್ ರೇಟಿಂಗ್ ಅಂದರೆ ನೋಡ್ಕೊಂಡು ಬಂದಿರಿ ಪತ್ತಿನ ಸಂಘಗಳು ಅಂಥೇಳಿ ಕೇರು ಕ್ರಿಸಿಲ್ ಸಿ ಆರ್ ಐ ಎಸ್ ಐ ಎಲ್ ಅದರ ಬೇಸ್ ಮೇಲೆ ಕೂಡ ನೀವು ಇನ್ವೆಸ್ಟ್ಮೆಂಟ್ ಮಾಡಬಹುದು ಅದರ ಬೇಸ್ ಮೇಲೆ ಕೂಡ ನಾವು ಟೆಕ್ನಿಕಲ್ ಅನಾಲಿಸಿಸನ್ನು ಮಾಡಬಹುದು ಅದು ಸೌಂಡ್ ವ್ಯಾಲ್ಯೂ ಆಫ್ ದಿ ಒಂದು ಕಂಪ್ನೀಸ್ ಏನು ಪೊಸಿಷನ್ ಅದ ಕ್ರೆಡಿಟ್ ವರ್ತಿನೆಸ್ ಏನದಲ್ಲ ಅದನ್ನು ಹೇಳ್ತದ್ರಿ ಕ್ರೆಡಿಟ್ ರೇಟಿಂಗ್ ಏಜೆನ್ಸೀಸ್ ಸೊ ಆ ಬೇಸ್ ಮೇಲೆ ಬಂದುಬಿಟ್ಟು ನೀವು ಕಂಪ್ನಿ ಫೈನಾನ್ಷಿಯಲ್ ಡಾಟಾ ಆಗಿರ್ಬೋದು ಅಥವಾ ಅದರ ಫಾಸ್ಟ್ ಪರ್ಫಾರ್ಮೆನ್ಸ್ ರೆಕಾರ್ಡನ್ನು ತೊಗೊಂಡ್ಬಿಟ್ಟು ನೀವು ಕ್ಯಾಲ್ಕುಲೇಷನ್ ಮಾಡಿ ಹೇಳ್ಬೋದು ಸರ್ ಇದು ಈ ಪ್ರೈಸು ಇಷ್ಟಿಗೆ ಮೂಮೆಂಟ್ ಆಗುತ್ತೆ ನಾಳೆ ಅಂದರೆ ಸರ್ ಅಥವಾ ಈ ಪ್ರೈಸು ನಾಳೆ ಇಷ್ಟಿಗೆ ಡೌನ್ ಆಗುತ್ತೆ ಇಷ್ಟಿಗೆ ಕ್ಲೋಸ್ ಆಗುತ್ತೆ ಅಂಥೇಳಿ ಒಂದು ಅಂದಾಜು ಪ್ರೆಡಿಕ್ಷನ್ ಮಾಡೋದ್ರಿ ಅದಕ್ಕೆ ನಾವು ಫಂಡಮೆಂಟಲ್ ಅನಾಲಿಸಿಸ್ ಅಂತೇಳಿ ಕರಿತೀವಿ ಓಕೆನಾ ಸೊ ಇಂಟೆನ್ಸಿಕ್ ವ್ಯಾಲ್ಯೂ ಆಂತರಿಕ ಮೌಲ್ಯ ಇದೇ ನಾವು ನೋಡಿದೀವಿ ಆಂತರಿಕ ಮೌಲ್ಯ ಅಂದರೆ ಏನು ಇಟ್ ಈಸ್ ದ ಆಂಟಿಸಿಪೇಟೆಡ್ ವ್ಯಾಲ್ಯೂ ಆಫ್ ಅ ಕಂಪನಿ ಇಟ್ ಈಸ್ ದ ಆಂಟಿಸಿಪೇಟೆಡ್ ವ್ಯಾಲ್ಯೂ ಆಫ್ ಅ ಕಂಪನಿ ಸ್ಟಾಕ್ ಡಿಟರ್ಮೈನ್ ಥ್ರೂ ಫಂಡಮೆಂಟಲ್ ಅನಾಲಿಸಿಸ್ ಒಂದು ಏನು ನಿರೀಕ್ಷೆ ಮಾಡಿದಂತಹ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡುವುದು ಫಾರ್ ಎಕ್ಸಾಂಪಲ್ ಒಂದು ಪ್ರೈಸ್ ಆಫ್ ದಿ ಶೇರ್ ಈಸ್ ನೋ ಪ್ರೆಸೆಂಟ್ ಪ್ರೈಸ್ ಈಸ್ 150 ಇಟ್ ಮೇ ಗೋ ಹೈ ಇಟ್ ಮೇ ಗೋ ಡೌನ್ ಸೊ ಎಷ್ಟು ಎಷ್ಟು ಹೈ ಹೋಗ್ಬೋದು ಎಷ್ಟು ಲೋ ಬರ್ಬೋದು ಅದನ್ನು ನೀವು ಏನಾದರೂ ಫೈಂಡ್ ಔಟ್ ಮಾಡಿದ್ರೆ ಯೂಸಿಂಗ್ ಅ ಫಂಡಮೆಂಟಲ್ ಅನಾಲಿಸಿಸ್ ಅದಕ್ಕೆ ನಾವು ಇಂಟ್ರೆನ್ಸಿಕ್ ವ್ಯಾಲ್ಯೂ ಅಂತೇಳಿ ಕರಿತೀವಿ ಸೊ ಕೆಲವೊಂದು ಚಾರ್ಟ್ ಕೊಟ್ಟಿದ್ದೀನಿ ನೋಡಿ ಇಫ್ ಇಂಟ್ರೆನ್ಸಿಕ್ ವ್ಯಾಲ್ಯೂ ಈಸ್ ಮೋರ್ ದೆನ್ ಮಾರ್ಕೆಟ್ ಪ್ರೈಸ್ ಪ್ರೆಸೆಂಟ್ ಮಾರ್ಕೆಟ್ ಪ್ರೈಸ್ಗಿಂತ ನಿಮ್ಮದು ಕ್ಯಾಲ್ಕುಲೇಷನ್ ಮಾಡಿದ್ದು ಜಾಸ್ತಿ ಇತ್ತಂದರೆ ಯು ಕ್ಯಾನ್ ಬೈ ಇಟ್ ಇಫ್ ಇಂಟ್ರೆನ್ಸಿಕ್ ವ್ಯಾಲ್ಯೂ ಈಸ್ ಲೆಸರ್ ದೆನ್ ಮಾರ್ಕೆಟ್ ಪ್ರೈಸ್ ಯು ಕ್ಯಾನ್ ಸೆಲ್ ಇಟ್ ಇಫ್ ಇಂಟ್ರೆನ್ಸಿಕ್ ವ್ಯಾಲ್ಯೂ ಈಸ್ ಲೆಸರ್ ದೆನ್ ಮಾರ್ಕೆಟ್ ಪ್ರೈಸ್ ಯು ಕ್ಯಾನ್ ಸೆಲ್ ಯುವರ್ ಸ್ಟಾಕ್ ಇಮಿಡಿಯೆಟ್ಲಿ ಸೊ ದಿಸ್ ಈಸ್ ಆಲ್ ಅಬೌಟ್ ಟುಡೇ ಕ್ಲಾಸಸ್ ಇಫ್ ಎನಿ ಡೌಟ್ಸ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಅಟ್ ಎನಿ ಟೈಮ್ ಆನ್ ಮೊಬೈಲ್ ನಂಬರ್ ಆರ್ ವಾಟ್ಸಪ್ ಆರ್ ಅಟ್ ಎನಿ ಟೈಮ್ ವಿದೌಟ್ ಎನಿ ಹೆಸಿಟೇಷನ್ ಓಕೆ ಥ್ಯಾಂಕ್ ಯು